ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿನ್ನೆ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಜಮೀರ್ ಅಹಮದ್ ಅವರ ಪುತ್ರರಾದ ಜಾಯಿದ್ ಖಾನ್ ಅವರು ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆದು ಭಾವುಕರಾಗಿದ್ದರು. ಅದೊಂದು ಪ್ರೀತಿ, ಆ ಗೌರವ, ಅದು ಸುಲಭ ಅಲ್ಲ ಸರ್. ಅದು ನನಗೆ ಏನಾಗ್ತಿದೆ ಅಂದರೆ ಸರ್, ಅದು ಒಂದು ಕೊರಕ್ತಿದೆ ಸರ್ ನನಗೆ. ಲಾಸ್ಟ್ ಒಂದು ಸತಿ ನಾನು ಭೇಟಿಯಾಗಿ ಬಿಡಬೇಕಾಗಿತ್ತು ಅವ್ರನ್ನ, ಒಂದು ಸತಿ ನೋಡ್ಬಿಡ್ಬೇಕಾಗಿತ್ತು. ಅದು ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಅದು ನನ್ನ ಲಾಸ್ಟ್ 28ನೇ ತಾರೀಕು ಅಂತ 8:30 ಇರಬೇಕು ನಾನು ಅವ್ರ ಹತ್ರ ಫೋನಲ್ಲಿ ಮಾತಾಡಿಸಿದ್ದು. ಆಮೇಲೆ ಆ ಟೈಮಲ್ಲಿ ನನಗೆ ನಮ್ಮಮ್ಮ ಬಗ್ಗೆ ಕೇಳಿದ್ರು, ಅಪ್ಪ ಬಗ್ಗೆ ಕೇಳಿದ್ರು. ಅಪ್ಪ ಹೆಂಗಿದಾರಪ್ಪ, ಚೆನ್ನಾಗಿದ್ದಾರಾ, ಅವ್ರ ನಂಬರ್ ಇದೆ ನಾನು ಕಳಿಸು, ಹಳೆ ನಂಬರ್ ಇದೆ. ಅಜ್ಜಿ ಹೆಂಗಿದಾರಪ್ಪ, ಚೆನ್ನಾಗಿದ್ದಾರಾ, ಅವ್ರ ಕೈಯಿಂದ ನಾವು ತುಂಬ ಊಟ ತಿಂದೀವಿ, ದೇವ್ರು ಅವ್ರಿಗೆ ಚೆನ್ನಾಗಿರಲಿ ಅಂತ. ಈ ಬಗ್ಗೆ ಮಾತನಾಡಿದ ಜೈದ್ ಖಾನ್, ಗುರುವಾರ ಅಪ್ಪು ಸರ್ಗೆ ಕರೆ ಮಾಡಿದ್ದೆ, ನಾನು ನಿಮ್ಮನ್ನ ಭೇಟಿ ಮಾಡಬೇಕು ಎಂದು ಕೇಳಿದ ತಕ್ಷಣ ಅಪ್ಪು ಸರ್ ಶನಿವಾರ ಬಾಚಿನ 11:30 ಎಂದಿದ್ರು. ಆದರೆ ಇವತ್ತು ಕೇವಲ ಅಪ್ಪು ಸರ್ ನೆನಪಷ್ಟೇ ಉಳಿದಿದೆ. ಅಪ್ಪು ಸರ್ ಇಲ್ಲ ಎಂಬ ವಿಷಯವನ್ನ ಕೇಳಿದ ತಕ್ಷಣ ನಂಬಲು ಸಾಧ್ಯವಾಗಲಿಲ್ಲ. ಅದಷ್ಟೇ ಅಲ್ಲದೆ ನಮ್ಮ ಮನೆಯವರ ಬಗ್ಗೆಯೂ ಸಹ ವಿಚಾರಿಸಿದ್ದರು. ಅಪ್ಪ ಹೆಂಗಿದ್ದಾರೆ, ಒಂದ್ಸಲ ಫೋನ್ ಮಾಡಿಸುವಂತ ಸಹ ಹೇಳಿದ ಅಪ್ಪು ಸರ್ ಇವತ್ತು ನಮ್ಮ ಜೊತೆಗಿಲ್ಲ. ಪುನೀತ್ರನ್ನ ನೆನೆದು ಜೈದ್ ಖಾನ್ ಭಾವುಕರಾದ್ರು. ಅಪ್ಪು ಸರ್ ಒಬ್ಬ ಮಹಾನ್ ವ್ಯಕ್ತಿ ಎಂದರೂ ತಪ್ಪಾಗಲಾರದು. ನನ್ನ ಮೊದಲ ಚಿತ್ರ ಪುನೀತ್ ಸರ್ ಇಂದ ಬಿಡುಗಡೆ ಆಗಬೇಕೆಂಬ ಆಸೆ ಇತ್ತು, ಆದರೆ ಆಗ್ಲಿಲ್ಲ ಎಂದು ಜೈದ್ ಖಾನ್ ನಿರಾಶೆಯೊಂದಿಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿ ಸರ್, ಒಂದು ಆಸ್ತಿ ಹೋದಂಗಾಯ್ತು. ನಾನು ಮೊನ್ನೆ ಅಪ್ಪು ಸರ್ ಹತ್ರ ಮಾತಾಡಿದೆ. 28ನೇ ತಾರೀಕಿಗೆ ನಾನು ಅಪ್ಪು ಸರ್ಗೆ ಫೋನ್ ಮಾಡಿದೆ. ಒಂದು 6:30 ಫೋನ್ ಮಾಡಿದೆ, ಅವ್ರು ಪಿಕ್ ಮಾಡಿಲ್ಲ. ಆಮೇಲೆ ಒಂದು 2 ಅವರ್ಸ್ ಆದಮೇಲೆ ಅವರೇ ಅವ್ರಿಗೆ ಫೋನ್ ಮಾಡಿದ್ರು, ಹೇಳಮ್ಮ ಏನು ಚಿನ್ನ ಏನಾಯಿತು ಅಂತ. ಏನಿಲ್ಲ ಅಪ್ಪು ಸರ್, ಈ ಥರ 1ನೇ ತಾರೀಕಿಗೆ ಕನ್ನಡ ರಾಜ್ಯೋತ್ಸವ ದಿನ ನಮ್ಮದು ನನ್ನ ಸಿನಿಮಾದು ಬನಾರಸ್ದು ಮೋಷನ್ ಪೋಸ್ಟರ್ ಮತ್ತು ಫಸ್ಟ್ ಲುಕ್ ಬರ್ತಾ ಇದೆ. ನಾನು ನೀವೇ ನನಗೆ ಆಶೀರ್ವಾದ ಮಾಡಬೇಕು, ನನಗೆ ಯಾವಾಗ ಸಿಕ್ತಾರೆ ಹೇಳಿ ಸರ್, ನಾನೇ ಬರ್ತೀನಿ ಅಂತ ಮನೆಗೂ ಕರೆದಿದ್ರು. ಅಂದರೆ ಇವತ್ತೇ ಕರೆದಿದ್ರು, ಬೆಳಗ್ಗೆ ಬಾ ಅಮ್ಮ ಮನೆಗೆ 11:00 ಬಾ, ನಾನು ನೋಡ್ತೀನಿ, ನಿನಗೆ ಆಶೀರ್ವಾದ ಮಾಡ್ತೀನಿ, ನಾನು ಇದ್ದೀನಿ ನಿನಗೋಸ್ಕರ. ಒಂದು ಅಣ್ಣ ಥರ ನನ್ನ ಪಕ್ಕದಲ್ಲಿ ನಿಲ್ತಿದ್ರು. ಆದರೆ ಇವತ್ತು ನೋಡಿದ್ರೆ ನನ್ನೊಟ್ಟಿಗೆ ಇಲ್ಲ, ಇವತ್ತು ನಮ್ಮೊಟ್ಟಿಗೆ ಯಾರೊಟ್ಟಿಗೂ ಇಲ್ಲ ಅವರು. ಅದೇ ಸಖತ್ ಬೇಜಾರಾಗ್ತಿದೆ. ಡೆಫಿನೆಟ್ಲಿ ಸರ್, ಒಂದು ಆಸ್ತಿಕ್ಕಿಂತ ದೊಡ್ಡದಲ್ವ ಸರ್ ಅವರು? ಅಂಥ ಒಂದು ಪ್ರೀತಿ, ಅಂಥ ಒಂದು ವ್ಯಕ್ತಿ ನಮಗೆ ತಿಳಿದ್ರೆ ಇನ್ನೊಬ್ಬ ಸಿಗ್ತಾನ ಸರ್? ಅಷ್ಟು ದೊಡ್ಡ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರು ಮಗ, ಅದ್ರ ಮೇಲೆ ಅಷ್ಟು ದೊಡ್ಡ ಸೂಪರ್ ಸ್ಟಾರು, ಅವ್ರ ಹಣಕ್ಕಿಂತ ಒಂದು ಜನಸಾಗರ ನೀವು ನೋಡ್ತಿದ್ರಲ್ಲ ಸರ್ ಸ್ಟೇಡಿಯಮಲ್ಲಿ, ಎಷ್ಟು ಹಿಂಗಿದ್ದಾರೆ ಜನ ಅಂತ. ಅದೊಂದು ಪ್ರೀತಿ, ಆ ಗೌರವ, ಅದು ಸುಲಭ ಅಲ್ಲ ಸರ್. ಅಂದರೆ ಎಷ್ಟು ಮಕ್ಕಳಿಗೆ ಎಜುಕೇಷನು, ಆಸ್ಪತ್ರೆ ಆಗಿರಲಿ, ಯಾರು ಕಷ್ಟ ಸುಖದಲ್ಲಿರಲಿ, ಎಲ್ರಿಗೂ ಸಹಾಯ ಮಾಡ್ತಿದ್ರು. ಲಾಸ್ಟು ಹೋಗುವಾಗ ಕಣ್ಣು ಡೊನೇಟ್ ಮಾಡಿಬಿಟ್ರಲ್ಲ ಸರ್ ಅವರು, ಅಂಥ ಒಂದು ದೊಡ್ಡ ವ್ಯಕ್ತಿ. ಅದು ನನಗೆ ಏನಾಗ್ತಿದೆ ಅಂದರೆ ಸರ್, ಅದು ಒಂದು ಕೊರಕ್ತಿದೆ ಸರ್ ನನಗೆ. ಲಾಸ್ಟ್ ಒಂದು ಸತಿ ನಾನು ಭೇಟಿಯಾಗಿ ಬಿಡಬೇಕಾಗಿತ್ತು ಅವ್ರನ್ನ, ಒಂದು ಸತಿ ನೋಡ್ಬಿಡ್ಬೇಕಾಗಿತ್ತು. ಅದು ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಅದು ನನ್ನ ಲಾಸ್ಟ್ 28ನೇ ತಾರೀಕು ಅಂತ 8:30 ಇರಬೇಕು ನಾನು ಅವ್ರ ಹತ್ರ ಫೋನಲ್ಲಿ ಮಾತಾಡಿಸಿದ್ದು. ಅದು ನನಗೆ ಹೇಳೋಕ್ಕೆ ಮಾತೇ ಬರ್ತಿಲ್ಲ. ಆಮೇಲೆ ಆ ಟೈಮಲ್ಲಿ ನನಗೆ ನಮ್ಮಮ್ಮ ಬಗ್ಗೆ ಕೇಳಿದ್ರು, ಅಪ್ಪ ಬಗ್ಗೆ ಕೇಳಿದ್ರು. ಅಪ್ಪ ಹೆಂಗಿದಾರಪ್ಪ, ಚೆನ್ನಾಗಿದ್ದಾರಾ, ಅವ್ರ ನಂಬರ್ ಇದೆ ನಾನು ಕಳಿಸು, ಹಳೆ ನಂಬರ್ ಇದೆ. ಯಾರು ಸರ್ ಕೇಳ್ತಾರೆ, ಅದು ಬಿಡಿ ಸರ್, ಅದು ಫೋನ್ ಕಟ್ ಅಂದರೆ ತಿರ್ಗಾ ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿ ಅಜ್ಜಿ ಹೆಂಗಿದಾರಪ್ಪ, ಚೆನ್ನಾಗಿದ್ದಾರಾ, ಅವ್ರ ಕೈಯಿಂದ ನಾವು ತುಂಬ ಊಟ ತಿಂದೀವಿ, ದೇವ್ರು ಅವ್ರಿಗೆ ಚೆನ್ನಾಗಿರಲಿ ಅಂತ. ಇಷ್ಟು ಒಂದು ದೊಡ್ಡ ವ್ಯಕ್ತಿ ಸರ್, ಅಂಥ ಒಂದು ದೊಡ್ಡ ವ್ಯಕ್ತಿ ತಲೆಯಲ್ಲಿ ಇಟ್ಕೊಂಡು ಒಂದು ನೆನಪಿಟ್ಕೊಂಡು ಆ ಟೈಮಲ್ಲಿ ನನಗೆ ಇಷ್ಟೆಲ್ಲ ಮಾಡಿದ್ರಂತ, ಅದು ಋಣ ಇರ್ಬೋದು, ಅದು ಏನೇ ಇರಲಿ, ಅದು ಒಂದು ನೆನಪಿಟ್ಕೊಂಡು ಒಂದು ಫೋನ್ ಮಾಡಿ ಕೇಳಿದಲ್ಲ ಸರ್, ಅದೇ ಒಂದು ದೊಡ್ಡತನ ಸರ್. ಬಟ್ ಐ ಆಮ್ ವೆರಿ ಅನ್ಲಕ್ಕಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಏನಿಗಂದರೆ ಅಪ್ಪು ಸರ್ ನೀವು ನೋಡಿದಾಗೆ ಎಲ್ಲ ಆಡಿಯೋ ಫಂಕ್ಷನ್ಸ್ ಆಗಿರಲಿ, ಯಾವುದೇ ಸಿನಿಮಾಗಳಲ್ಲಾಗಿರಲಿ, ಅವ್ರು ಎಲ್ರಿಗೂ ಸಪೋರ್ಟ್ ಮಾಡ್ತಿದ್ರು. ಪ್ರೀ ರಿಲೀಸ್ ಇವೆಂಟ್ ಆಗಿರಲಿ, ಎಲ್ಲದಕ್ಕೂ ಅದು ನನಗೊಂದು ಆಸೆ ಇತ್ತು, ಅಪ್ಪು ಸರೇ ಮಾಡಬೇಕು. ಬಿಕಾಸ್ ನಾನು ಇದು ಮೊದಲನೇ ಚಿತ್ರ ಬನಾರಸ್ ಅಂತ ಹೇಳ್ಬಿಟ್ಟು ಅದನ್ನು ಹೋಗ್ಬಿಟ್ಟು ಅಪ್ಪು ಸರ್ ಕೈಯಿಂದಾನೇ ಅದು ಇದು ಆಗಬೇಕಾಗಿತ್ತು ಅಂತ ಅದು ಆಸೆ ಇತ್ತು ಸರ್. ಹಲೋ ಹಲೋ ಅಪ್ಪು ಸರ್, ನಮಸ್ತೆ ಸರ್. ನಮಸ್ಕಾರಪ್ಪ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಅಪ್ಪು ಸರ್, ನೀವು ಹೇಗಿದ್ದೀರಾ ಸರ್? ಹಾಂ ಚೆನ್ನಾಗಿದ್ದೀನಿ. ಮತ್ತೆ ಏನಿಲ್ಲ ಅಪ್ಪು ಸರ್, ನಿನ್ನ ಹತ್ರ ಒಂದು 2 ನಿಮಿಷ ಭೇಟಿ ಆಗಬೇಕಾಗಿತ್ತು. ಎಲ್ಲಿ ಅವರು ರಿಲೇಶನ್ ಇದೆಯಲ್ಲ ಅಲ್ಲಿ. ಹೌದಾ, ನನ್ನ ನಂಬರ್ ಕಳ್ಸೋದು, ಯಾವ ನಂಬರ್ ಇದೆ ಗೊತ್ತಿಲ್ಲ, ಕರೆಕ್ಟ್ ಏನು ಅಂತ, ಬಟ್ ನಂಬರ್ ಇದ್ರೆ ಕಳ್ಸ್ಕೊಡಿ, ನಾನು ಕಳಿಸ್ತೀನಿ ಅಪ್ಪ. ಈಗ ಮೆಸೇಜ್ ಮಾಡ್ತೀನಿ ನಿಮಗೆ ವಾಟ್ಸಪ್ ಅಲ್ಲಿ. ಓಕೆ ಓಕೆ. ಮತ್ತೆ ಮನೇಲೆಲ್ಲ ಆರಾಮಲ್ಲಮ್ಮ? ಎಲ್ಲ ಆರಾಮ ಅಪ್ಪ ಸರ್, ಎಲ್ಲ ಆರಾಮ ಇದ್ದಾರೆ. ನಿಮ್ಮ ತಾಯಿ ಅವ್ರನ್ನೆಲ್ಲ ಕೇಳ್ದೆ ಅಂತ ಹೇಳಿ.
ಖಂಡಿತ ಅಪ್ಪು ಸರ್, ಖಂಡಿತ ಅಪ್ಪು ಸರ್ ಹೇಳ್ತೀನಿ. ಒಳ್ಳೇದು, ಒಳ್ಳೇದಾಗ್ಲಿ ಬ್ರದರ್. ಥ್ಯಾಂಕ್ ಯು ಅಪ್ಪು ಸರ್, ಥ್ಯಾಂಕ್ ಯು ಅಪ್ಪು ಸರ್.